ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣ ಮತ್ತು ಜೀವನ ಕೌಶಲ್ಯ ಅಭಿವೃದ್ಧಿಗೆ ಪೂರಕವಾಗುವಂತಹ ವ್ಯವಸ್ಥೆಯಲ್ಲಿ 15 ವರ್ಷದ ಹಿಂದೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಆರಂಭಗೊಂಡ ಬ್ರಹ್ಮಾವರದ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇದೀಗ ಭವಿಷ್ಯದ ದೂರದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆಗೆ ಅನುಕೂಲವಾಗುವಂತಹ ಹಲವಾರು ಉತ್ತಮ ಯೋಜನೆಯನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣ ಮತ್ತು ಜೀವನ ಕೌಶಲ್ಯ ಅಭಿವೃದ್ಧಿಗೆ ಪೂರಕವಾಗುವಂತಹ ವ್ಯವಸ್ಥೆಯಲ್ಲಿ 15 ವರ್ಷದ ಹಿಂದೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಆರಂಭಗೊಂಡ ಬ್ರಹ್ಮಾವರದ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇದೀಗ ಭವಿಷ್ಯದ ದೂರದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆಗೆ ಅನುಕೂಲವಾಗುವಂತಹ ಹಲವಾರು ಉತ್ತಮ ಯೋಜನೆಯನ್ನು ಹಮ್ಮಿಕೊಂಡಿದೆ. ವಿಶಾಲವಾದ ಪ್ರಶಾಂತ ವಾತಾವರಣದಲ್ಲಿ ತಲೆ ಎತ್ತಿ ನಿಂತ ವಿದ್ಯಾಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನ ಕಾಣುತ್ತಾ ಬಂದು ಇದೀಗ 3,100 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದು 300 ಉದ್ಯೋಗಿಗಳು ಕಾರ್ಯನಿರ್ವಹಿಸಿ 48 ಬಸ್ಗಳ ವ್ಯವಸ್ಥೆ ಇದ್ದು ಜಿಲ್ಲೆಯ ನಾನಾ ಭಾಗದ ವಿದ್ಯಾರ್ಥಿಗಳ ಅನುಕೂಲತೆಗೆ ಪೂರಕವಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸುಸಜ್ಜಿತ ಡೈನಿಂಗ್ ಹಾಲ್, ಸಮಗ್ರ ಕ್ಯಾಂಪಸ್ಗೆ ಸೋಲಾರ್ ವ್ಯವಸ್ಥೆ, ಉತ್ತಮ ವಸತಿ ವ್ಯವಸ್ಥೆಯನ್ನ ಒಳಗೊಂಡ ಜಿಎಂ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಶಿಕ್ಷಣ ಸಂಸ್ಥೆಗೆ ರಾಷ್ಟ್ರಮಟ್ಟದ ISO ಮಾನ್ಯತೆ, ಇಂಪ್ಯಾಕ್ಟ್ ಅವಾರ್ಡ್, ಸ್ವಚ್ಛ ವಿದ್ಯಾಲಯ ಅವಾರ್ಡ್ ಲಭಿಸಿದ ಹೆಗ್ಗಳಿಕೆ ಇದೆ. ಇದಲ್ಲದೆ ಕ್ರೀಡೆ, ಯೋಗ, ಕರಾಟೆ, ಸಂಗೀತ, ಭರತನಾಟ್ಯ, ಚೆಸ್, ಕೇರಂನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಎಜುಕೇಷನ್ ಫಾರ್ ಲೈಫ್, ಜೀವನಕ್ಕಾಗಿ ಶಿಕ್ಷಣ ಎಂಬ ಧ್ಯೇಯವನ್ನಿಟ್ಟುಕೊಂಡು 2005-06 ಶೈಕ್ಷಣಿಕ ವರ್ಷದಲ್ಲಿ ನನ್ನ ತಂದೆ ತಾಯಿಯ ಪ್ರೇರಣೆಯಿಂದ ನನ್ನ ಸಹೋದರರು ಮತ್ತು ಕುಟುಂಬದವರ ಎಲ್ಲರ ನೆರವಿನಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಸುಮಾರು 130 ಮಕ್ಕಳನ್ನು ಪ್ರಥಮ ವರ್ಷದಲ್ಲೇ ಹೊಂದಿದ್ದೆವು. ಈ ಎಲ್ಲ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನನ್ನ ಗುರುಗಳಾದ ಶ್ರೀಯುತ NS ಅಡಿಗರವರು ಜೊತೆಯಲ್ಲಿ ಸೇರಿಕೊಂಡು ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು 2019-20 ಸುಮಾರು 15 ವರ್ಷಗಳನ್ನು ನಾವು ಪೂರೈಸ್ತಾ ಇದ್ದೇವೆ ಮತ್ತು ಈಗ ಸುಮಾರು 3,100 ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿ 300 ಹೆಚ್ಚು ಸಿಬ್ಬಂದಿ ವರ್ಗದವರು ಅವಿರತ ಶ್ರಮದಿಂದಾಗಿ ನಮ್ಮ ಸಂಸ್ಥೆ ಉತ್ತಮವಾಗಿ ಮುನ್ನಡೆಯುತ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ಹೊರಾಂಗಣ ಕ್ರೀಡೆಗೆ ಅನುಕೂಲವಾಗುವಂತೆ 2.50 ಎಕರೆ ಜಾಗದಲ್ಲಿ 200 ಮೀಟರ್ ಟ್ರ್ಯಾಕ್, ಎಲ್ಲಾ ಕ್ರೀಡೆಗಳಿಗೆ ಪೂರಕವಾಗುವಂತೆ ಸುಸಜ್ಜಿತ ಕ್ರೀಡಾಂಗಣ, ಇದೆಲ್ಲದರ ಜೊತೆ ಇಂದಿನ ಅಗತ್ಯತೆಗಳನ್ನ ಮನಗಂಡು ಈಗಾಗಲೇ ಸಿದ್ಧವಾಗಿರುವ ಜಿಎಂ ಅರೆನಾ, ಜಿಎಂ ಬಸ್ಬೇ, ಜಿಎಂ ಸೌರ ವಿದ್ಯುತ್ ಘಟಕ, ಜಿಎಂ ಛತ್ರ ಛಾಯದ ಉದ್ಘಾಟನಾ ಸಮಾರಂಭ ಮತ್ತು ವಿನೂತನ ವಾಸ್ತು ಶೈಲಿಯಲ್ಲಿ ಮೂಡಿ ಬರಲಿರುವ ಜಿಎಂ ಹೋಮ್, ಇದರ ಶಂಕುಸ್ಥಾಪನೆ ಫೆಬ್ರವರಿ 9 ಭಾನುವಾರ ಬೆಳಗ್ಗೆ 9:30 ಜರುಗಲಿದೆ. ಮುಖ್ಯ ಅತಿಥಿಗಳಾಗಿ ಉಡುಪಿ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ, ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ, ಉಡುಪಿ ಶಾಸಕ KE ರಘುಪತಿ ಭಟ್ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ ಎಂದು ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ನ ಮುಖ್ಯಸ್ಥ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ತಿಳಿಸಿದ್ದಾರೆ. ಶಿಕ್ಷಣದ ಅಭಿವೃದ್ಧಿಯನ್ನು ನೋಡಿ ನಮಗೆ ISO ಸರ್ಟಿಫಿಕೇಟ್, ಇಂಪ್ಯಾಕ್ಟ್ ಅವಾರ್ಡು, ಸ್ವಚ್ಛ ವಿದ್ಯಾಲಯ ಅವಾರ್ಡು, ಬ್ರಿಟಿಷ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅವಾರ್ಡು ಮತ್ತು ಇನ್ನೂ ಅನೇಕ 10 ಪ್ರಶಸ್ತಿಗಳು ಲಭಿಸಿದ್ದಾವೆ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ಯಶಸ್ಸಿಗೆ ಖಂಡಿತವಾಗಿಯೂ ನಮ್ಮ ಅಧ್ಯಾಪಕ ವೃಂದದವರು, ನಮ್ಮ ಸಿಬ್ಬಂದಿ ವರ್ಗದವರು, ಪೋಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಹಿತೈಷಿಗಳಿಗೆ ಈ ಗೌರವ ಸಲ್ಲಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೇನೆ. ಬ್ರಹ್ಮಾಚಾರ್ಯ ಸ್ಪಂದನ, ನ್ಯೂಸ್ ಬ್ರಹ್ಮಾವರ.